ತಲೆ ಮೇಲೊಂದು ತಿಳಿ ಕಾವಿ ಬಣ್ಣದ ಪಟಗ, ನೊಸಲಿನ ತುಂಬ ವಿಭೂತಿ, ಹೆಗಲ ಮೇಲೊಂದು ಶಲ್ಲೆ, ಉದ್ದನೆಯ ತೋಳಿನ ನಿಲುವಂಗಿ, ಎದೆಯ ಮೇಲಿರುವ ಜೇಬಿಗೆ ಖಾಯಂಆಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿರುವ ರೆನಾಲ್ಡ್ಸ್ ಕಂಪನಿಯ ನೀಲಿ ಮತ್ತು ಕೆಂಪು ಬಣ್ಣದ ಎರಡು ಲೇಖನಿಗಳು. ಉದ್ದನೆಯ ಪಂಚೆ, ಕಾಲಿನಲ್ಲಿ ದೊಡ್ಡ ಉಂಗುಷ್ಟದ ಆವಿಗೆ, ಸದಾ ಮಂದಹಾಸ ಬೀರುವ ಮುಖಚಾರೆ, ಕಾಂತಿಯುತ ಕಣ್ಣುಗಳು, ಸರ್ವ ಪ್ರಶ್ನೆಗಳಿಗೆ ಉತ್ತರವನ್ನು ದಯಪಾಲಿಸಬಲ್ಲ ವಿದ್ವತ್ಪೂರ್ಣ ಜ್ಞಾನ, ಬುದ್ಧಿ ಎಂದಾಗ ಆರಾಮಿದ್ದೀರಿ ಎಂದು ಯೋಗಕ್ಷೇಮ ವಿಚಾರಿಸುವ ಮಾತೃಪ್ರೇಮದ ನುಡಿ, ಇವಿಷ್ಟು ಸಾಕು. ಇದು ತುಮಕೂರಿನ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯರು ಎಂದು ಹೇಳಲಿಕ್ಕೆ. ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದಕ್ಷಿಣೋತ್ತರವಾಗಿ ಪೂರ್ವ ಪಶ್ಚಿಮವಾಗಿ ಸಾಗರದಾಚೆಗೂ ತಮ್ಮದೇ ಆದ ಓದುಗರನ್ನು ಭಕ್ತ ಸಂಕುಲವನ್ನು ಹೊಂದಿದವರು. ಅವರನ್ನು ನೆನೆಯದ ದಿನವಿಲ್ಲ. ಹೊತ್ತಾರೆಯದ್ದಾಗ ಅವರ ನುಡಿಗಟ್ಟುಗಳನ್ನು ಉವಾಚಗಳನ್ನು ಓದದೇ ಇದ್ದರೆ ನನಗಂತೂ ಇಂದಿಗೂ ಬೆಳಕಾಗಿಲ್ಲ ಎಂದೆನಿಸುತ್ತದೆ. ಬೆಳ್ಳಂ ಬೆಳಗ್ಗೆ ಶ್ರೀ ಶಿವಾನಂದರ ದರ್ಶನ ಮನಸ್ಸಿಗೆ ಮಹದಾನಂದ ಮೂಡಿಸುತ್ತದೆ. ಭಕ್ತರಿಗೆ ಹಾಗೂ ಓದುಗ ಅಭಿಮಾನಿಗಳಿಗೆ ನಿತ್ಯ ದರ್ಶನ ನೀಡುವ ಏಕೈಕ ಬರಹಗಾರ ಮತ್ತು ಸ್ವಾಮೀಜಿ ಎಂದರೂ ತಪ್ಪಾಗಲಾರದು. ಹೀಗೆ ಹೇಳುವುದಕ್ಕೂ ಕಾರಣವಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿದ್ದುಕೊಂಡು ಅದರ ಮುಖೇನ ಎಲ್ಲರ ಮನೆ ಮನಗಳಿಗೆ ದರ್ಶನಾಶೀರ್ವಾದ ಕರುಣಿಸುತ್ತಾ ತಮ್ಮ ಬರಹದ ಮೂಲಕ ಸಾಹಿತ್ಯ, ಸಂಸ್ಕೃತಿ, ಧರ್ಮ, ಪರಂಪರೆ, ಆಚರಣೆ, ಬೋಧನೆ, ಸಾಧನೆ, ಆಚಾರ, ವಿಚಾರ, ನಡೆ, ನುಡಿ, ಬದುಕಿಗೆ ಬೇಕಾದ ಮಾನವೀಯ ಮೌಲ್ಯಗಳೆಲ್ಲವನ್ನು ಅವರು ಭಕ್ತರ ಮನವೆಂಬ ಹೊಲದಲ್ಲಿ ಬಿತ್ತುವ ಕೂರಿಗೆ, ಮನದ ಕಳೆ ಕೊಯ್ಯುವ ಕುಡುಗೋಲು, ಕಸ ಕಡ್ಡಿ ಕೇರುವ ಮೊರ, ಜೊಳ್ಳು ಜೊಟ್ಟು ಬೇರ್ಪಡಿಸುವ ಸಾಣಿಗೆ, ಗಟ್ಟಿ ಕಾಳುಗಳನ್ನು ಹೆಕ್ಕಿ ತೆಗೆದು ತೋಳತೆಕ್ಕೆಯಲ್ಲೆತ್ತಿ ಗೋಣಿ ಚೀಲವನ್ನು ತುಂಬಿ ಸಾಲು ಸಾಲಾಗಿ ನಿಟ್ಟು ಹಚ್ಚಿದ ತುಂಬಿದ ಕಣದ ರಾಶಿ, ನಮ್ಮ ಶ್ರೀ ಶಿವಾನಂದ ಶಿವಾಚಾರ್ಯರು. ಅವರದು ಎಂದು ಬರಿದಾಗದ ಜ್ಞಾನದ ವರತೆ, ಬಳಸಿದಷ್ಟು ಭಾವಶುದ್ಧ, ಉಳಿಸಿದಟ್ಟು ಮನಃಶುದ್ಧ. ಅವರ ಕೈಬರಹದ ಸಾಲುಗಳನ್ನೊಮ್ಮೆ ಓದಿ ಅಳವಡಿಸಿಕೊಂಡರೆ ಸಾಕು, ಕಾಶಿ, ಕೇದಾರ, ವಾರಣಾಸಿಗೆ ಹೋಗಿ ಬಂದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ. ಅವರ ಪಾದಕಮಲಗಳ ಸ್ಪರ್ಶನ ಮತ್ತು ದರ್ಶನದಿಂದ ಜ್ಞಾನ ವೃದ್ಧಿಯಾಗುತ್ತದೆ. ಮನುಷ್ಯನು ಬೆಳವಣಿಗೆ ಸಾಧಿಸಿದಂತೆ ಆತನ ಆಚಾರ ವಿಚಾರ, ಆಹಾರ ವಿಹಾರ, ಜೀವನ ಶೈಲಿ, ಬಳಸುವ ಉಪಕರಣಗಳು, ಸಂಪರ್ಕ ಸಾಧನಗಳು, ಹೀಗೆ ಎಲ್ಲವೂ ಬದಲಾಗುತ್ತವೆ. ಅದು ಬದುಕಿನ ನಿರಂತರತೆಯೂ ಹೌದು. ಅದಕ್ಕೆ ತಾನೇ ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ ಪರಿವರ್ತನೆಯೇ ಜಗದ ನಿಯಮ ಎಂದು. ಹೀಗೆ ಬದಲಾದ ಸಮಾಜಕ್ಕೆ ತತ್ಕ್ಷಣಕ್ಕೆ ಸರಿ ತಪ್ಪುಗಳ ಪರಿಕಲ್ಪನೆಯನ್ನು ಮೂಡಿಸಲು ಸದ್ಯಕ್ಕೆ ಶ್ರೀ ಶಿವಾನಂದ ಶಿವಾಚಾರ್ಯರಂತಹ ಗುರುಗಳ ಅವಶ್ಯಕತೆಯೂ ಕೂಡ ಇದೆ. ಸದ್ಯ ವರ್ತಮಾನದಲ್ಲಿ ನಡೆಯುವ ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಹೀಗೆ ಯಾವುದೇ ರಂಗವಾಗಿರಲಿ, ಅದನ್ನು ಸೂಕ್ಷ್ಮವಾಗಿ ಸಂವೇದಿಸುವುದರೊಂದಿಗೆ ಆ ತಕ್ಷಣಕ್ಕೆ ಬೇಕಾದ ಮಾರ್ಗದರ್ಶನ ಮಾಡಬಲ್ಲ ಜ್ಞಾನ ಪೂಜ್ಯರಲ್ಲಿ ಹೇರಳವಾಗಿದೆ. ತಮ್ಮ ತೀಕ್ಷ್ಣವಾದ ಮತ್ತು ಹರಿತವಾದ ಬರವಣಿಗೆಯ ಮೂಲಕ ದಾರಿ ತಪ್ಪಿದವರಿಗೆ ಚಾಟಿಯಿಟ್ಟು ಕೊಟ್ಟವರು. ಅದಕ್ಕೆ ನಿದರ್ಶನವೆಂಬಂತೆ ಅನೇಕ ಉಕ್ತಿಗಳನ್ನು ಇಲ್ಲಿ ಉದಾಹರಿಸಬಹುದು. ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಮಕ್ಕಳಿಗೆ ಕನ್ನಡ ಕಲಿಸಿರಿ, ಮಕ್ಕಳನ್ನು ಕಲಿಯಂತೆ ಬೆಳೆಸಿರಿ. ಇಂತಹ ಸಾವಿರಾರು ಉಕ್ತಿಗಳನ್ನು ಉದಾಹರಣೆಯಾಗಿ ಇಲ್ಲಿ ನೀಡಬಹುದು. ಹೀಗೆ ಪವರ್ಫುಲ್ ಜೀವನಕ್ಕೆ ಟಾನಿಕ್ ರೀತಿಯ ನುಡಿಗಳನ್ನು ಹೇಳಿದ್ದವರೇ ಅದುವೇ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯರು ಮಾತ್ರ.
ಪರಮ ಪೂಜ್ಯರ ಮಾತುಗಳಲ್ಲಿ ಹಾಗೂ ಬರಹದಲ್ಲಿ ಜೋಶಿದೆ, ಧಮ್ಮಿದೆ, ಛಲವ ಬಿತ್ತಿ ಫಲವ ಕೊಯ್ಲು ಮಾಡುವ ಚಾಕಚಕ್ಯತೆ ತುಂಬಿಕೊಂಡಿದೆ. ಅವರ ನುಡಿಗಟ್ಟುಗಳ ಸಾರ ಹುಲಿಯ ಹಾಲಿದ್ದಂತೆ, ಅರಗಿಸಿಕೊಳ್ಳಲು ಕಷ್ಟ, ಅರ್ಥೈಸಿಕೊಳ್ಳಲು ಕಷ್ಟ. ಆದರೆ ಅವುಗಳನ್ನು ಜೀರ್ಣಿಸಿಕೊಂಡು ಸ್ವತಃ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ನಿಜಕ್ಕೂ ಕಲಿಗಳು. ಹಾಗಾಗಿ ಅವರಿಂದ ಕಲಿಯುವುದು ಕೂಡ ಬಹಳಷ್ಟಿದೆ. ಪರಮ ಪೂಜ್ಯರದ್ದು ಸತ್ವಯುತ ಸಾಹಿತ್ಯ, ಅವರದ್ದು ಬಾಗಿ ಮಾಗಿದ ಸಾಹಿತ್ಯ, ಅವರದ್ದು ತತ್ವಯುತ ಸಾಹಿತ್ಯ, ಅವರದ್ದು ಅರಿವು ಮೂಡಿಸುವ ಸಾಹಿತ್ಯ, ಅವರದ್ದು ಸತ್ ಚಿಂತನೆಯ ಸಾಹಿತ್ಯ, ಅವರದ್ದು ಸತ್ಯ ಶುದ್ಧದ ಸಾಹಿತ್ಯ, ಅವರದ್ದು ಕಾಯಕ ದಾಸೋಹದ ಸಾಹಿತ್ಯ. ಹಾಗಾಗಿ ಅವರು ಅರಿವೆ ಎಂದರೆ ಬಟ್ಟೆಯಿಂದ ಗುರುವಾದವರಲ್ಲ, ಅರಿವಿನಿಂದ ಗುರುವಾದವರು. ಶ್ರೀ ಶಿವಾನಂದ ಶಿವಾಚಾರ್ಯರು ನಮ್ಮೆಲ್ಲರಿಗೆ ದೊರೆತ ವರಗುರು. ಇತ್ತೀಚೆಗೆ ಬಹುತೇಕ ಸ್ವಾಮೀಜಿಗಳು ಓದು ಬರಹ ಸಾಹಿತ್ಯದಿಂದ ಮೈಲಿ ದೂರ, ಇದನ್ನು ಪಕ್ಕಕ್ಕಿಟ್ಟು ರಾಜಕೀಯ ಹೋರಾಟ, ಜಾತಿ ಮತ ಧರ್ಮ, ಬಂದ್, ಸ್ಟ್ರೈಕ್ ಎಲ್ಲವನ್ನ ಮಾಡುತ್ತಾರೆ. ಹಾಗೆಂದ ಮಾತ್ರಕ್ಕೆ ನಾನು ಅವರೊಂದಿಗೆ ಹೋಲಿಕೆ ಮಾಡಿಯೋ ಅಥವಾ ತುಲನೆ ಮಾಡಿಯೋ ಹೇಳುತ್ತಿಲ್ಲ. ಇದು ಸದ್ಯ ನಡೆದಿರುವ ವಾಸ್ತವ ವೈರುಧ್ಯ ಏನಂತೀರಿ? ಆದರೆ ಅದು ನಿಮ್ಮಗಳ ಯಥಾಮತಿಗೆ ಬಿಟ್ಟದ್ದು. ಸದ್ಯದ ಮಟ್ಟಿಗೆ ಜ್ಞಾನಾರ್ಜನೆ ಮಾಡಬೇಕಾದವರು ಭಕ್ತರಲ್ಲ, ಪಟ್ಟವೇರಿದ ವಟುಗಳು, ಸ್ವಾಮೀಜಿಗಳು, ಸನ್ಯಾಸಿಗಳು. ಕನ್ನಡದ ಸಾಹಿತ್ಯ ಸಂಸ್ಕೃತಿಯನ್ನು ಸಂವರ್ಧಿಸುವಲ್ಲಿ, ಪಸರಿಸುವಲ್ಲಿ, ಮನೆ ಮನೆಗೆ ಮೇಲಾಗಿ ಮನಗಳಿಗೆ ಮುಟ್ಟಿಸುವಲ್ಲಿ ಶ್ರೀಗಳವರ ಕಾರ್ಯ ದೊಡ್ಡದು. ಶ್ರೀಮಠದಿಂದ ಪ್ರಕಟವಾಗುತ್ತಿರುವ ಶಿವದುಂದುಬಿ ಎನ್ನುವ ಮಾಸಪತ್ರಿಕೆ, ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೆ ಸಿದ್ಧವಾಗಿರುವ ತಪೋವನ ಇದಕ್ಕೆ ಸಾಕ್ಷಿಯೇ. ನಿತ್ಯ ಪೂಜ್ಯರದ್ದು ಬಿಡುವಿರದ ಕಾರ್ಯಕ್ರಮಗಳ ಪಟ್ಟಿಯೇ ದೊಡ್ಡದಿದೆ. ಪೂಜೆ, ಪುನಸ್ಕಾರ, ಲಿಂಗ ದೀಕ್ಷಾ ಕಾರ್ಯಕ್ರಮ, ಉದ್ಘಾಟನೆ, ಶುಭ ಸಮಾರಂಭ, ಮದುವೆ, ಸಾವು, ಸಾಂತ್ವನ, ನಾಮಕರಣ, ಹೀಗೆ ಎಲ್ಲದರಲ್ಲೂ ಕೂಡ ಶ್ರೀಗಳು ಭಾಗಿಯಾಗುತ್ತಾರೆ. ಇವುಗಳ ಮಧ್ಯೆ ಅಧ್ಯಯನ, ಅಧ್ಯಾಪನ, ಉಪನ್ಯಾಸ, ಓದು, ಬರಹ ನಿರಂತರವಾಗಿ ನಡೆಯುತ್ತಲೇ ಇದೆ. ಇವುಗಳೆಲ್ಲವನ್ನು ಹೇಗೆ ಸಂಭಾಳಿಸುತ್ತಾರೋ ನನಗಂತೂ ಒಂದು ತಿಳಿಯದು. ನಿಜಕ್ಕೂ ಅವರ ತಾಳ್ಮೆ ಅತಿ ದೊಡ್ಡದು. ಗುರುವೆಂದರೆ ಪದವಲ್ಲ, ಹಿರಿದಿದೆ ಅದರರ್ಥ. ಶ್ವೇತ ಕಾವಿ ಬಣ್ಣವಲ್ಲ, ಬಣ್ಣಿಸಲು ಸಾಧ್ಯವಿಲ್ಲ ಎನ್ನುವ ನನ್ನದೇ ಕವಿತೆಯ ಸಾಲುಗಳು ಅವರಿಗೆ ಅರ್ಪಿತ. ಪರಮ ಪೂಜ್ಯರನ್ನ ಪದಗಳಲ್ಲಿ ಬಂಧಿಸಲಾಗದು. ಅದು ಚೇತನ, ನಿತ್ಯ, ವಿನೂತನ. ಅದೊಂದು ರೀತಿಯ ಜಗದಗಲ, ಮುಗಿಲಗಲ. ಅಂತ ಋಷಿಯ ಕುರಿತು ಬರೆಯಲು ಮನಸ್ಸಿಗೆ ತುಂಬಾ ಖುಷಿಯಾಗುತ್ತದೆ. ಆನಂದದಿಂದ ಇರುವುದೇ ದೇವರ ಆರಾಧನೆಯಲ್ಲವೇ? ಹಾಗಾಗಿ ನಾನು ಕೂಡ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯರ ಭಕ್ತನಾಗಿ, ಶಿಷ್ಯನಾಗಿ, ಓದುಗರಲ್ಲಿ ಒಬ್ಬನಾಗಿದ್ದೇನೆ ಎನ್ನುವ ಧನ್ಯತಾ ಭಾವ ನನ್ನಲ್ಲಿದೆ. ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಸರಸ್ವತಿಯ ವರಕುವರ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಎಂಬ ತಲೆಬರಹದಡಿ ಲೇಖನವನ್ನು ಬರೆದವರು ಖ್ಯಾತ ಬರಹಗಾರ ವಿಶ್ವಾರಾಧ್ಯ ಪ್ರಿಯ ಶ್ರೀಯುತ ಚನ್ನಬಸಪ್ಪ ಚೌಗಲ ಅವರು. ಎಲ್ರಿಗೂ ಧನ್ಯವಾದ. ನಾನು ನಿಮ್ಮ ಶ್ರೀಧರ್.